हाय गाइस नमस्ते वेलकम टू माय चैनल सॉल्यूशन फॉर सक्सेस टेक न्यूज एपिसोड 221 ಗೆ ಎಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಒನ್ ಪ್ಲಸ್ ಇಂದ ಆದ್ರೆ ಇದೆ ಒನ್ ಪ್ಲಸ್ ನಾರ್ಡ್ 2T ಈ ಮೊಬೈಲ್ ಗೆ ಸಂಬಂಧಪಟ್ಟ ರ್ಯಾಂಡರ್ ಇಮೇಜಸ್ ಆದ್ರೆ ಲೀಕ್ ಆಗಿದೆ ಮೊಬೈಲ್ ಡಿಸೈನ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ಕೊಂಡ್ರೆ ನಮಗೆ ರೇರ್ ಸೈಡ್ ಟ್ರಿಪಲ್ ಕ್ಯಾಮೆರಾ ಸೆಟಪ್ ಇಂದ ಬರುತ್ತೆ ಡ್ಯುಯಲ್ ಫ್ಲಾಶ್ ಲೈಟ್ ಆದ್ರೆ ಇರುತ್ತೆ ಸೋ ಕ್ಯಾಮೆರಾ ಮಾಡ್ಯೂಲ್ ತುಂಬಾ ಡಿಫರೆಂಟ್ ಆಗಿ ತಂದಿದ್ದಾರೆ ಅಂತಾನೆ ಹೇಳ್ಬೋದು ಅಂದ್ರೆ ಈ ರೀತಿಯಾಗಿ ನಾ ಯಾರು ಕೂಡ ತಂದಿರಲಿಲ್ಲ ಹುವಾವೇ ಅವರು ಆದ್ರೆ ತಂದಿದ್ರು ಸೇಮ್ ಇವಾಗ ಅದೇ ತರ ಒಂದು ಕಾನ್ಸೆಪ್ಟ್ ಅಲ್ಲಿ ಇವರು ಕೂಡ ಮೊಬೈಲ್ ನ ಡಿಸೈನ್ ಆದ್ರೆ ಮಾಡಿದ್ದಾರೆ ಈ ಮೊಬೈಲ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಯಾವುದೇ ಇನ್ಫಾರ್ಮೇಶನ್ ಆದ್ರೆ ಹೊರಗೆ ಬಂದಿಲ್ಲ ಇವಾಗ ಈ ಮೊಬೈಲ್ ಗೆ ಸಂಬಂಧಪಟ್ಟ ರ್ಯಾಂಡರ್ ಇಮೇಜಸ್ ಆದ್ರೆ ಲೀಕ್ ಆಗಿದೆ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ರೆಡ್ಮಿ ಇಂದ ಆದ್ರೆ ಇದೆ ರೆಡ್ಮಿ K50 Pro ಈ ಮೊಬೈಲ್ ನ ಮಾರ್ಚ್ 17 ತಾರೀಕು ಚೈನಾದಲ್ಲಿ ಆದ್ರೆ ಲಾಂಚ್ ಮಾಡ್ತಿದ್ದಾರೆ ಈ ಮೊಬೈಲ್ ಗೆ ಸಂಬಂಧಪಟ್ಟ ಡಿಸೈನ್ ನ ನಾನು ನಿನ್ನೆ ಟೆಕ್ ನ್ಯೂಸ್ ಅಲ್ಲಿ ಆದ್ರೆ ತೋರಿಸಿದ್ದೆ ಇವತ್ತು ಈ ಮೊಬೈಲ್ ಗೆ ಸಂಬಂಧಪಟ್ಟ ಕಂಪ್ಲೀಟ್ ಡಿಸೈನ್ ಆಗೇ ಬಂದ್ಬಿಟ್ಟು ಕೀ ಸ್ಪೆಸಿಫಿಕೇಶನ್ಸ್ ಆದ್ರೆ ಲೀಕ್ ಆಗಿದೆ ಈ ಮೊಬೈಲ್ ಕೀ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ ಈ ಮೊಬೈಲ್ ಅಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು ಮೀಡಿಯಾಟೆಕ್ ಡೈಮೆನ್ಸಿಟಿ 9000 ಈ ಪ್ರೊಸೆಸರ್ ನ ಆದ್ರೆ ಯೂಸ್ ಮಾಡಿದ್ದಾರೆ ಪವರ್ಫುಲ್ ಪ್ರೊಸೆಸರ್ ಅಂತಾನೆ ಹೇಳ್ಬೋದು 4 nanometer ಮೇಲೆ ಬಿಲ್ಡ್ ಆಗಿರೋ ಪ್ರೊಸೆಸರ್ ಕರ್ವ್ಡ್ ಡಿಸ್ಪ್ಲೇ ಇಂದ ಬರುತ್ತೆ ಟಿ ಶೇಪ್ ಲಿಕ್ವಿಡ್ ಕೂಲಿಂಗ್ ಸಿಸ್ಟಮ್ ನ ಆದ್ರೆ ಯೂಸ್ ಮಾಡಿದ್ದಾರೆ ಇದರಿಂದ ನಿಮಗೆ ಏನು ಯೂಸ್ ಆಗುತ್ತೆ ಅಂದ್ರೆ ಸೋ ಗೇಮ್ ಮಾಡಬೇಕಾದ್ರೆ ಮೊಬೈಲ್ ಹೀಟ್ ಆದ್ರೆ ಆಗೋದಿಲ್ಲ ತುಂಬಾ ಕೂಲ್ ಆದ್ರೆ ಇರುತ್ತೆ ಇನ್ನ ಈ ಮೊಬೈಲ್ ಡಿಸೈನ್ ನೋಡ್ಕೊಂಡ್ರೆ ತುಂಬಾ ಒಳ್ಳೆ ಡಿಸೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಡೀಸೆಂಟ್ ಆಗಿ ಡಿಸೈನ್ ಆದ್ರೆ ಮಾಡಿದ್ದಾರೆ ತುಂಬಾ ಜನಕ್ಕೆ ಜಾತ್ರೆ ಜಾತ್ರೆ ಮೊಬೈಲ್ ಇಷ್ಟ ಆಗೋದಿಲ್ಲ ಡೀಸೆಂಟ್ ಆಗಿರಬೇಕು ಅವರಿಗೆ ಈ ಮೊಬೈಲ್ ತುಂಬಾ ಚೆನ್ನಾಗಿ ಲೈಕ್ ಆದ್ರೆ ಆಗುತ್ತೆ ಈ ಮೊಬೈಲ್ಸ್ ನ ನಮ್ಮ ಇಂಡಿಯಾದಲ್ಲಿ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಯಾವುದೇ ಇನ್ಫಾರ್ಮೇಶನ್ ಆದ್ರೆ ಹೊರಗೆ ಬಂದಿಲ್ಲ ಲಾಂಚ್ ಮಾಡಿದ್ರೆ ಪೋಕೋ ಹೆಸರಲ್ಲಿ ರೀಬ್ರ್ಯಾಂಡ್ ಮಾಡಿಬಿಟ್ಟು ಈ ಒಂದು ಮೊಬೈಲ್ಸ್ ನ ಲಾಂಚ್ ಆದ್ರೆ ಮಾಡ್ತಾರೆ ಇವರು ರಿಲೀಸ್ ಮಾಡಿದಾರಲ್ಲ ಪೋಸ್ಟರ್ ನ ನೋಡಿದ್ರೆ ಯಾವ ಡೈಲಾಗ್ ನೆನಪಾಗುತ್ತೆ ಗೊತ್ತಾ ರೆಡ್ಮಿ ಕೆ ಫಿಫ್ಟಿ ಪ್ರೋ ಅಂದ್ರೆ ಫ್ಲವರ್ ಅಂದ್ಕೊಂಡ ಫೈರ್ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೊಂದು ರಿಪೋರ್ಟ್ ಪ್ರಕಾರ 2021 ಯಾವ ಮೊಬೈಲ್ಸ್ ತುಂಬಾ ಚೆನ್ನಾಗಿ ಸೇಲ್ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಲೀಸ್ಟ್ ಆದ್ರೆ ಹೊರಗೆ ಬಂದಿದೆ ಒಂದು 10 ಮೊಬೈಲ್ಸ್ ಇಂದು ಹೆಸರಾದ್ರೆ ಹೊರಗೆ ಬಂದಿದೆ ಇಲ್ಲಿ ನೋಡ್ಕೊಂಡ್ರೆ 10 ಮೊಬೈಲ್ಸ್ ಅಲ್ಲಿ 7 ಮೊಬೈಲ್ಸ್ ಐಫೋನ್ ಇದೆ ಅಂತಾನೆ ಹೇಳ್ಬೋದು ಹಾಗೆ ಬಂದ್ಬಿಟ್ಟು ಟಾಪ್ 5 ಪ್ಲಸಸ್ ಐಫೋನ್ಸ್ ಆದ್ರೆ ಇದೆ ಅದಕ್ಕೆ ಆಪಲ್ ಕಂಪನಿ ಅವರಿಗೆ ತುಂಬಾ ಧೈರ್ಯ ನಾವು ಯಾವ ಮೊಬೈಲ್ ಲಾಂಚ್ ಮಾಡಿದ್ರು ಕೂಡ ತಗೊಂತಾರೆ ಅಂತ ಹೇಳ್ಬಿಟ್ಟು ಇಷ್ಟ ಬಂದಂಗೆ ಮೊಬೈಲ್ಸ್ ನ ಆದ್ರೆ ಲಾಂಚ್ ಮಾಡ್ತಿರ್ತಾರೆ ಡಿಸೈನ್ ಅಲ್ಲೂ ಕೂಡ ತುಂಬಾ ಚೇಂಜಸ್ ಆದ್ರೆ ಮಾಡೋದಿಲ್ಲ ಸೇಮ್ ಡಿಸೈನ್ ಅಲ್ಲೇ ಮೊಬೈಲ್ಸ್ ನ ಆದ್ರೆ ಲಾಂಚ್ ಮಾಡ್ತಿರ್ತಾರೆ ಇನ್ನ ಇದರಲ್ಲಿ ನನಗೆ ಆಶ್ಚರ್ಯ ಆಗಿದ್ದೇನು ಅಂದ್ರೆ 8ನೇ ಪ್ಲೇಸ್ ಅಲ್ಲಿ ಐಫೋನ್ SE 2022 ಮೊಬೈಲ್ ಆದ್ರೆ ಇದೆ ಈ ಮೊಬೈಲ್ ನಮಗೆ ಲಾಂಚ್ ಮಾಡಿದಾಗ ತತ್ರ 40,000 45,000 ಲಾಂಚ್ ಮಾಡಿದ್ರು ಆದ್ರೂ ಕೂಡ ತುಂಬಾ ಜನ ಈ ಒಂದು ಮೊಬೈಲ್ ನ ಆದ್ರೆ ತಗೊಂಡಿದ್ದಾರೆ ಆ ಧೈರ್ಯದ ಮೇಲೆನೆ ಈ ಸಲ ಇವರು ಡಿಸೈನ್ ಕೂಡ ಚೇಂಜ್ ಮಾಡ್ದಂಗೆ ಐಫೋನ್ SE 2022 ಮೊಬೈಲ್ ನ ಆದ್ರೆ ಲಾಂಚ್ ಮಾಡಿದ್ದಾರೆ ಅದು ಕೂಡ 43,000 ಲಾಂಚ್ ಮಾಡಿದ್ದಾರೆ ಸೊ ಈ ರೀತಿಯಾಗಿ ನಾವು ಬ್ಲೈಂಡ್ ಆಗಿ ಮೊಬೈಲ್ ತಗೊಳ್ಳೋವರೆಗೂ ಆಪಲ್ ಕಂಪನಿಯವರು ಏನೂ ಕೂಡ ಚೇಂಜಸ್ ಮಾಡದೆ ಮೊಬೈಲ್ಸ್ ನ ಆದ್ರೆ ಲಾಂಚ್ ಮಾಡ್ತಿರ್ತಾರೆ ಅವರೊಂದ್ ಸ್ವಲ್ಪನಾದ್ರೂ ಚೇಂಜ್ ಮಾಡಬೇಕು ಸೊ ಇಷ್ಟು ಜನ ಐಫೋನ್ಸ್ ನ ತಗೊಂತಿದ್ದಾರೆ ಅಂದ್ರೆ ಸೊ ಐಫೋನ್ ಕಂಪನಿ ಮೇಲೆ ಒಂದು ಬೆಲೆ ಇರುತ್ತೆ ಒಂದು ನಂಬಿಕೆ ಇರುತ್ತೆ ಅದಕ್ಕೆ ಆ ಒಂದು ಮೊಬೈಲ್ಸ್ ನ ಆದ್ರೆ ತಗೊಂತಿರ್ತಾರೆ ಅಂತದ್ರಲ್ಲಿ ಅದನ್ನ ಅಷ್ಟೊಂದು ನೆಗ್ಲೆಕ್ಟ್ ಮಾಡಿಬಿಟ್ಟು ಮೊಬೈಲ್ ಅಲ್ಲೂ ಕೂಡ ಒಂದು ಸ್ವಲ್ಪನು ಚೇಂಜಸ್ ಮಾಡ್ದಂಗೆ ಡಿಸೈನ್ ಅಲ್ಲಿ ಅದೇ ಡಿಸೈನ್ ತಂದ್ರೆ ತುಂಬಾನೇ ಕಷ್ಟ ಆಗುತ್ತೆ ಸೊ ನೋಡೋಣಂತೆ ಆಪಲ್ ಕಂಪನಿಯವರು ಹೊಸ ಡಿಸೈನ್ ಅಲ್ಲಿ ಮೊಬೈಲ್ಸ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಪೋಕೋ ಇಂದ ಆದ್ರೆ ಇದೆ ಪೋಕೋ X4 Pro 5G ಈ ಮೊಬೈಲ್ ನ ಮಾರ್ಚ್ 22 ತಾರೀಕು ನಮ್ಮ ಇಂಡಿಯಾದಲ್ಲಿ ಆದ್ರೆ ಲಾಂಚ್ ಮಾಡ್ತಿದ್ದಾರೆ ತುಂಬಾ ಒಳ್ಳೆ ಮೊಬೈಲ್ಸ್ ಅಂತಾನೆ ಹೇಳ್ಬೋದು ಒಂದು ಸ್ವಲ್ಪ ಕಮ್ಮಿ ಪ್ರೈಸ್ ಗೆ ನಮಗೆ ಈ ಒಂದು ಮೊಬೈಲ್ಸ್ ಆದ್ರೆ ಸಿಗುತ್ತೆ ಇವಾಗ ಈ ಮೊಬೈಲ್ ಗೆ ಸಂಬಂಧಪಟ್ಟ ಡಿಸ್ಪ್ಲೇ ಡೀಟೇಲ್ಸ್ ಆದ್ರೆ ಹೊರಗೆ ಬಂದಿದೆ ಈ ಮೊಬೈಲ್ ಅಲ್ಲಿ MOLED ಡಿಸ್ಪ್ಲೇ ನ ಯೂಸ್ ಮಾಡಿದ್ದಾರೆ 120Hz ರಿಫ್ರೆಶ್ ರೇಟ್ ಆದ್ರೆ ಸಪೋರ್ಟ್ ಮಾಡುತ್ತೆ ಪೋಕೋ ಎಕ್ಸ್ ಸೀರೀಸ್ ಅಲ್ಲಿ ಇದೇ ಫಸ್ಟ್ ಮೊಬೈಲ್ 120Hz ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡೋದು ಇದುವರೆಗೂ ಎಲ್ಲಾನು ಕೂಡ 60Hz 90Hz ವರ್ಗನೆ ತಂದಿದ್ರು 120Hz ಮೊಬೈಲ್ ಯಾವುದು ಕೂಡ ಲಾಂಚ್ ಆದ್ರೆ ಮಾಡಿರ್ಲಿಲ್ಲ ಪೋಕೋ ಎಕ್ಸ್ ಸೀರೀಸ್ ಅಲ್ಲಿ ಇದೇ ಫಸ್ಟ್ ಮೊಬೈಲ್ 120Hz ರಿಫ್ರೆಶ್ ರೇಟ್ ಆದ್ರೆ ಸಪೋರ್ಟ್ ಮಾಡುತ್ತೆ ಸೊ ನೋಡೋಣಂತೆ ಮಾರ್ಚ್ 22 ತಾರೀಕು ನಮಗೆ ಇನ್ನಷ್ಟು ಇನ್ಫಾರ್ಮೇಶನ್ ಆದ್ರೆ ಸಿಗುತ್ತೆ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ರಿಯಲ್ಮಿ ಇಂದ ಆದ್ರೆ ಇದೆ ರಿಯಲ್ಮಿ ಅವರು ಒಂದು 4 TVs ಮೇಲೆ ಪ್ರೈಸ್ ಡೌನ್ ಆದ್ರೆ ಮಾಡಿದ್ದಾರೆ ಸ್ಮಾರ್ಟ್ ಟಿವಿಸ್ ಮೇಲೆ ಇಲ್ಲಿ ನೋಡ್ಕೊಂಡ್ರೆ ನಮಗೆ ಒಂದು 1,000 ರೂಪಾಯಿ ಕಮ್ಮಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಇದರಲ್ಲಿ 4K TVs ಕೂಡ ಇದೆ ಸೊ ಯಾರಾದ್ರೂ ಹೊಸ ಟಿವಿಸ್ ನ ತಗೋಬೇಕು ಅಂತ ಇದ್ರೆ ಒಂದ್ಸಲ ರಿಯಲ್ಮಿ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ನಿಮಗೆ ಏನಾದ್ರೂ ಕಮ್ಮಿ ಪ್ರೈಸ್ ಅಲ್ಲೇ ಒಳ್ಳೆ ಟಿವಿಸ್ ಸಿಕ್ತು ಅಂದ್ರೆ ಆರಾಮಾಗಿ ಪರ್ಚೇಸ್ ಆದ್ರೆ ಮಾಡಬಹುದು ಒಂದ್ ಸ್ವಲ್ಪ ದುಡ್ಡು ಆದ್ರೆ ಉಳಿಯುತ್ತೆ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮ್ ಟೆಕ್ ನ್ಯೂಸ್ ಅಲ್ಲಿ ಒಂದು ನ್ಯೂಸ್ ಆದ್ರೆ ಕವರ್ ಮಾಡಿದ್ವಿ ಹಳೆ ಟೆಕ್ ನ್ಯೂಸ್ ಅಲ್ಲಿ ಆದ್ರೆ ಕವರ್ ಮಾಡಿದ್ವಿ ಹೊಸದಾಗಲ್ಲ ಒಂದು 30-40 ಟೆಕ್ ನ್ಯೂಸ್ ಹಿಂದೆ ನಾವು ಈ ನ್ಯೂಸ್ ನ ಆದ್ರೆ ಕವರ್ ಮಾಡಿದ್ವಿ ನಿಮಗೆಲ್ಲ ನೆನಪಿರುತ್ತೆ ಅಂತಾನೆ ಅನ್ಕೊಂತೀನಿ ಹಂದಿ ಹಾರ್ಟ್ ನ ಮನುಷ್ಯರಿಗೆ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನ್ಯೂಸ್ ಆದ್ರೆ ಹೇಳಿದ್ದೆ ಸೊ ಆ ವ್ಯಕ್ತಿ ಹೆಸರು ಬಂದ್ಬಿಟ್ಟು ಡೇವಿಡ್ ಅಂತ ಹೇಳ್ಬಿಟ್ಟು ಈ ವ್ಯಕ್ತಿಗೆ ಹಂದಿ ಹಾರ್ಟ್ ಆದ್ರೆ ಇಟ್ಟಿದ್ರು ಹಂದಿ ಹಾರ್ಟ್ ನ ಟ್ರಾನ್ಸ್ಪ್ಲಾಂಟ್ ಆದ್ರೆ ಮಾಡಿದ್ರು ಸೊ ಇವಾಗ ಈ ವ್ಯಕ್ತಿ ಆದ್ರೆ ಸತ್ತೋಗಿದ್ದಾರೆ ಅಂದ್ರೆ ಎಕ್ಸ್ಪೆರಿಮೆಂಟ್ ಫೇಲ್ ಆಗಿದೆ ಅಂತಾನೆ ಹೇಳ್ಬೋದು ಅದಕ್ಕೆ ಹೇಳೋದು ಯಾರ್ಯಾರ ಕೆಲಸ ಅವರವರೇ ಮಾಡಬೇಕು
ದೇವರು ಇಷ್ಟು ವರ್ಷ ಬದಕಪ್ಪ ನೀನು ಅಂತ ಹೇಳ್ಬಿಟ್ಟು ಕಳಿಸಿದಾನೆ ಅಂಥದ್ರಲ್ಲಿ ಹಂದಿ ಆರ್ಟ್ ಆರ್ಟ್ ಇಯರ್ಟ್ ಎಲ್ಲ ಹಾಕೊಂಡ್ರೆ ಮತ್ತೆ ಏನಾಗುತ್ತೆ ರಿಯಾಕ್ಷನ್ಸ್ ಹಾಗೆ ಆಗುತ್ತೆ. ಇವಾಗ ಈ ವ್ಯಕ್ತಿ ಆದ್ರೆ ಸತ್ತೋಗಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ರೆಡ್ಮಿ ಇಂದ ಆದ್ರೆ ಇದೆ. ರೆಡ್ಮಿ ಕಂಪ್ನಿಯವರು ಒಂದು 4K ಟಿವಿನ ಲಾಂಚ್ ಆದ್ರೆ ಮಾಡ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಒಂದು ಪೋಸ್ಟರ್ ನ ಅಮೆಝಾನ್ ಅಲ್ಲಿ ಟೀಸ್ ಆದ್ರೆ ಮಾಡ್ತಿದ್ದಾರೆ. ಪವರ್ ಆಫ್ ಕ್ಲಾರಿಟಿ ಅಂತ ಹೇಳ್ಬಿಟ್ಟು ಮೆನ್ಷನ್ ಆದ್ರೆ ಮಾಡಿದ್ದಾರೆ. ಇದು ಬಂದ್ಬಿಟ್ಟು 4K ಟಿವಿ, ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಯಾವುದೇ ಇನ್ಫಾರ್ಮೇಶನ್ ಆದ್ರೆ ಹೊರಗೆ ಬಂದಿಲ್ಲ. ಒಂದು ಹೊಸ 4K ಟಿವಿನ ನಮ್ಮ ಇಂಡಿಯಾದಲ್ಲಿ ಆದ್ರೆ ಲಾಂಚ್ ಮಾಡ್ತಿದ್ದಾರೆ. ಸೊ ನೋಡೋಣಂತೆ ಯಾವ ಪ್ರೈಸ್ ಅಲ್ಲಿ ಈ ಒಂದು ಟಿವಿನ ಲಾಂಚ್ ಮಾಡ್ತಾರೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ಯಾಮ್ಸಂಗ್ ಇಂದ ಆದ್ರೆ ಇದೆ. ಸ್ಯಾಮ್ಸಂಗ್ ಗ್ಯಾಲಕ್ಸಿ M53 5G ಈ ಮೊಬೈಲ್ ಇವಾಗ ಗಿಗ್ ಬೆಂಚ್ ಅಲ್ಲಿ ಆದ್ರೆ ಸ್ಪಾಟ್ ಆಗಿದೆ. ಇಲ್ಲಿ ನೋಡ್ಕೊಂಡ್ರೆ ಪರವಾಗಿಲ್ಲ, ಒಳ್ಳೆ ಸ್ಕೋರ್ ಮಾಡಿದೆ ಅಂತಾನೆ ಹೇಳ್ಬೋದು. ಸಿಂಗಲ್ ಕೋರ್ ಅಲ್ಲಿ 733 ಸ್ಕೋರ್ ಮಾಡಿದ್ರೆ, ಮಲ್ಟಿ ಕೋರ್ ಅಲ್ಲಿ 2224 ಆದ್ರೆ ಸ್ಕೋರ್ ಮಾಡಿದೆ. ಮೀಡಿಯಾ ಟೆಕ್ ಡೆಮೆನ್ಸಿಟಿ 900 ಪ್ರೊಸೆಸರ್ ಇಂದ ಆದ್ರೆ ಬರುತ್ತೆ. ರ್ಯಾಮ್ ನೋಡ್ಕೊಂಡ್ರೆ 6GB ಇರುತ್ತೆ. ಆಂಡ್ರಾಯ್ಡ್ 12 ಇಂದ ಈ ಒಂದು ಮೊಬೈಲ್ ಔಟ್ ಆಫ್ ಬಾಕ್ಸ್ ಆದ್ರೆ ಆಗುತ್ತೆ. ತುಂಬಾ ಒಳ್ಳೆ ಮೊಬೈಲ್ ಅಂತಾನೆ ಹೇಳ್ಬೋದು. M52 ಸಕ್ಸೆಸರ್ M53. ಈ ಮೊಬೈಲ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಯಾವುದೇ ಇನ್ಫಾರ್ಮೇಶನ್ ಆದ್ರೆ ಹೊರಗೆ ಬಂದಿಲ್ಲ. ಇವಾಗ ಗಿಗ್ ಬೆಂಚ್ ಅಲ್ಲಿ ಸ್ಪಾಟ್ ಆಗಿದೆಲ್ಲ, ಅತಿ ಶೀಘ್ರದಲ್ಲಿ ಮೊಬೈಲ್ ನ ಲಾಂಚ್ ಆದ್ರೆ ಮಾಡ್ತಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ IIT ಡೆಲ್ಲಿ ಸ್ಟಾರ್ಟ್ಅಪ್ ಕಂಪ್ನಿಯವರು NASO 95 ಅಂತೇಳಿ ಒಂದು ಏರ್ ಪ್ಯೂರಿಫೈಯರ್ ಮಾಸ್ಕ್ ನ ತಯಾರಾದ್ರೆ ಮಾಡಿದ್ದಾರೆ. ಇದನ್ನ ನಾವು ಮೂಗಲಾದ್ರೆ ಇಟ್ಕೋಬೇಕು, ಡಿಫ್ರೆಂಟ್ ಆಗಿದೆ ಅಂತಾನೆ ಹೇಳ್ಬೋದು. ಈ ಮಾಸ್ಕ್ ಏನ್ ಮಾಡುತ್ತೆ ಅಂದ್ರೆ 97.90% ಏರ್ ನ ಪ್ಯೂರಿಫೈ ಆದ್ರೆ ಮಾಡುತ್ತೆ. ವೈರಸ್, ಬ್ಯಾಕ್ಟೀರಿಯಾ, ಫಂಗಲ್ ಇನ್ಫೆಕ್ಷನ್ಸ್ ಎಲ್ಲಾನು ಕೂಡ ಇದು ಕಿಲ್ ಆದ್ರೆ ಮಾಡುತ್ತೆ. N95 ಮಾಸ್ಕ್ ಹಾಕೊಂತೀವಲ್ಲ ನಾವು, ಸೇಮ್ ಅದೇ ರೀತಿ ಇದು N95 ನೋಸ್ ಮಾಸ್ಕ್. ಈ ಕಂಪ್ನಿಯವರು ಏನ್ ಹೇಳ್ತಿದ್ದಾರೆ ಅಂದ್ರೆ N95 ಮಾಸ್ಕ್ ಈಗ ಕಂಪೇರ್ ಮಾಡ್ಕೊಂಡು ನೋಡಿದ್ರೆ ಈ ಮಾಸ್ಕ್ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬಿಟ್ಟು ನಾಸೋ ಕಂಪ್ನಿಯವರಾದ್ರೆ ಹೇಳ್ತಿದ್ದಾರೆ. ಇನ್ನ ಈ ಮಾಸ್ಕ್ ನ ಪ್ರೈಸ್ ನೋಡ್ಕೊಂಡ್ರೆ ಹತ್ತತ್ರ 500 ರೂಪಾಯಿಗೆ ಸೇಲ್ ಆದ್ರೆ ಮಾಡ್ತಿದ್ದಾರೆ. ಡಿಫ್ರೆಂಟ್ ಗ್ಯಾಜೆಟ್ ಅಂತಾನೆ ಹೇಳ್ಬೋದು. ಇವಾಗೆಲ್ಲ ಮಾಸ್ಕ್ ಹೋಗ್ತಾ ಇದೆ, ಯಾಕಂದ್ರೆ ಕರೋನಾ ವೈರಸ್ ಕಮ್ಮಿ ಆಗ್ತಾ ಬಂತು. ಇವಾಗ ಯಾರು ಕೂಡ ಮಾಸ್ಕ್ ಆದ್ರೆ ಆಗ್ತಾ ಇಲ್ಲ, ಇವಾಗ ಮೂಗಲ್ ಇಟ್ಕೊಳೋ ಮಾಸ್ಕ್ ಆದ್ರೆ ತಂದಿದ್ದಾರೆ. ಯಾರಾದ್ರೂ ಟ್ರೈ ಮಾಡ್ಬೇಕು ಡಿಫ್ರೆಂಟ್ ಆಗಿ ಅಂತ ಇದ್ರೆ ನಾಸೋ ವೆಬ್ಸೈಟ್ ಗೆ ಹೋಗ್ಬಿಟ್ಟು ಈ ಒಂದು ಮಾಸ್ಕ್ ನ ನೀವು ಟ್ರೈ ಆದ್ರೆ ಮಾಡಬಹುದು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಓಪೋ ಇಂದ ಆದ್ರೆ ಇದೆ. ಓಪೋ A96 4G ಈ ಮೊಬೈಲ್ ನ ಇನ್ನು ಲಾಂಚ್ ಆದ್ರೆ ಮಾಡಿಲ್ಲ. ಈ ಮೊಬೈಲ್ ಲಾಂಚ್ ಮಾಡೋದಕ್ಕಿಂತ ಮುಂಚೆನೆ ಈ ಮೊಬೈಲ್ ಗೆ ಸಂಬಂಧಪಟ್ಟ ಸ್ಪೆಸಿಫಿಕೇಶನ್ಸ್ ಹಾಗೆ ಬಂದ್ಬಿಟ್ಟು ರಿಟೈಲರ್ ಬಾಕ್ಸ್ ಆದ್ರೆ ಹೊರಗೆ ಬಂದಿದೆ. ಈ ಮೊಬೈಲ್ ಕೀ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ ಮೈನ್ ಕ್ಯಾಮರಾ ನಮಗೆ 50 MP ಆದ್ರೆ ಇರುತ್ತೆ. 90Hz ರಿಫ್ರೆಶ್ ರೇಟ್ ಆದ್ರೆ ಸಪೋರ್ಟ್ ಮಾಡುತ್ತೆ. ಸ್ನಾಪ್ ಡ್ರಾಗನ್ 680 ಈ ಪ್ರೊಸೆಸರ್ ನ ಆದ್ರೆ ಯೂಸ್ ಮಾಡಿದ್ದಾರೆ. ಈ ಪ್ರೊಸೆಸರ್ ನಮಗೆ 4G ಗೆ ಆದ್ರೆ ಸಪೋರ್ಟ್ ಮಾಡುತ್ತೆ. ಕಲರ್ OS 11.1 ಇಂದ ಈ ಒಂದು ಮೊಬೈಲ್ ಔಟ್ ಆಫ್ ಬಾಕ್ಸ್ ಆದ್ರೆ ಆಗುತ್ತೆ. ಇನ್ನ ಈ ಮೊಬೈಲ್ ಗೆ ಸಂಬಂಧಪಟ್ಟ ರಿಟೈಲರ್ ಬಾಕ್ಸ್ ಕೂಡ ಇಲ್ಲಿ ಲೀಕ್ ಆದ್ರೆ ಆಗಿದೆ. ಯಾವ ರೀತಿ ಲೀಕ್ ಆಗಿದೆಯೋ ಗೊತ್ತಿಲ್ಲ, ಒಟ್ಟು ಈ ಮೊಬೈಲ್ ಬಾಕ್ಸ್ ಆದ್ರೆ ಹೊರಗಾದ್ರೆ ಬಂದಿದೆ. ಸೊ ನೋಡೋಣಂತೆ ಓಪೋ ಕಂಪ್ನಿಯವರು ಈ ಮೊಬೈಲ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಇಂದ ಆದ್ರೆ ಇದೆ. iPhone SE 2022 ಈ ಮೊಬೈಲ್ ನ ರೀಸೆಂಟ್ ಆಗಿ ಲಾಂಚ್ ಮಾಡಿದ್ರಲ್ಲ, ಇವಾಗ ಈ ಮೊಬೈಲ್ ಗೆ ಸಂಬಂಧಪಟ್ಟ ಗಿಗ್ ಬೆಂಚ್ ಸ್ಕೋರ್ ಆದ್ರೆ ಹೊರಗೆ ಬಂದಿದೆ. ಇಲ್ಲಿ ನೋಡ್ಕೊಂಡ್ರೆ ತುಂಬಾ ಒಳ್ಳೆ ಸ್ಕೋರ್ ಮಾಡಿದೆ ಅಂತಾನೆ ಹೇಳ್ಬೋದು. ಮೊಬೈಲ್ ನೋಡೋದಕ್ಕೆ ಸಣ್ಣದು, ಆದ್ರೆ ಧಮಾಕ ಸ್ಕೋರ್ ಮಾಡಿದೆ ಅಂತಾನೆ ಹೇಳ್ಬೋದು. ಸಿಂಗಲ್ ಕೋರ್ ಅಲ್ಲಿ 1695 ಸ್ಕೋರ್ ಮಾಡಿದ್ರೆ, ಮಲ್ಟಿ ಕೋರ್ ಅಲ್ಲಿ 4021 ಸ್ಕೋರ್ ಆದ್ರೆ ಮಾಡಿದೆ. ತುಂಬಾ ಒಳ್ಳೆ ಸ್ಕೋರ್ ಆದ್ರೆ ಮಾಡಿದೆ. iPhone SE 2022 ಕಂಪೇರ್ ಮಾಡ್ಕೊಂಡು ನೋಡಿದ್ರೆ ಒಳ್ಳೆ ಸ್ಕೋರ್ ಆದ್ರೆ ಮಾಡಿದೆ. iPhone 13 ಕಂಪೇರ್ ಮಾಡ್ಕೊಂಡು ನೋಡಿದ್ರೆ iPhone 13 ಹತ್ತತ್ರ ಇದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ iPhone 13 ಅಲ್ಲೂ ಹಾಗೆ ಬಂದ್ಬಿಟ್ಟು iPhone SE 2022 ಎರಡು ಮೊಬೈಲ್ ಅಲ್ಲೂ ಕೂಡ A15 ಬಯೋನಿಕ್ ಚಿಪ್ ಸೆಟ್ ನ ಆದ್ರೆ ಯೂಸ್ ಮಾಡಿದ್ದಾರೆ. ಏನೋ ಒಂದ್ ಎರಡ್ ಕಡೆ ನಮಗೆ ಕ್ಲಾಕಿಂಗ್ ಸ್ಪೀಡ್ ಕಮ್ಮಿ ಇರುತ್ತೆ, ಅಷ್ಟು ಬಿಟ್ರೆ ಇನ್ನೇನು ಕೂಡ ನಮಗೆ ಚೇಂಜಸ್ ಆದ್ರೆ ಇರೋದಿಲ್ಲ. ತುಂಬಾ ಒಳ್ಳೆ ಮೊಬೈಲ್. ಆದ್ರೆ ಮೊಬೈಲ್ ಅಲ್ಲಿ ಮೈನಸ್ ಏನು ಅಂದ್ರೆ, ಸೊ ಡಿಸೈನ್ ಇವರು ಚೇಂಜ್ ಮಾಡಿಲ್ಲ, ಅಷ್ಟು ಬಿಟ್ರೆ ಸ್ಪೆಸಿಫಿಕೇಶನ್ಸ್ ಪರವಾಗಿ ತುಂಬಾ ಒಳ್ಳೆ ಮೊಬೈಲ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಪೋಕೋ ಇಂದ ಆದ್ರೆ ಇದೆ. ಪೋಕೋ F3 GT ಈ ಮೊಬೈಲ್ ಗೆ ಹೊಸ ಅಪ್ಡೇಟ್ ನ ರೋಲ್ ಔಟ್ ಆದ್ರೆ ಮಾಡ್ತಿದ್ದಾರೆ. ಈ ಅಪ್ಡೇಟ್ ಇಂದ ನಿಮಗೆ ಮೊಬೈಲ್ ಕಂಟ್ರೋಲ್ ಸೆಂಟರ್ ಚೇಂಜ್ ಆದ್ರೆ ಮಾಡಿದ್ದಾರೆ. ಅಂದ್ರೆ ನಮಗೆ ನೆಟ್ ಆನ್ ಮಾಡ್ಕೊಳೋದು, ವೈಫೈ, ಬ್ರೈಟ್ನೆಸ್, ಸೊ ಇದನ್ನೆಲ್ಲ ನಾವು ಅಡ್ಜಸ್ಟ್ ಮಾಡ್ಕೊಂತೀವಲ್ಲ, ಅಲ್ಲಿ ಇವರು ಇಂಟರ್ಫೇಸ್ ನ ಚೇಂಜ್ ಆದ್ರೆ ಮಾಡಿದ್ದಾರೆ. ಈ ಇಂಟರ್ಫೇಸ್ ನೋಡೋದಕ್ಕೆ ಯಾವ ರೀತಿ ಇದೆ ಅಂದ್ರೆ, ಸೇಮ್ ನಮಗೆ ಐಫೋನ್ಸ್ ಅಲ್ಲೂ ಕೂಡ ಇದೇ ರೀತಿ ಇಂಟರ್ಫೇಸ್ ಆದ್ರೆ ಇರುತ್ತೆ. ಒಂದ್ ರೀತಿ ಆ ಇಂಟರ್ಫೇಸ್ ನ ಐಫೋನ್ ಇಂಟರ್ಫೇಸ್ ನ ಕಾಪಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಯಾರಾದ್ರೂ ಪೋಕೋ F3 GT ಮೊಬೈಲ್ ನ ಯೂಸ್ ಮಾಡ್ತಾ ಇದ್ರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಹೊಸ ಅಪ್ಡೇಟ್ ನ ರೋಲ್ ಔಟ್ ಆದ್ರೆ ಸ್ಟಾರ್ಟ್ ಮಾಡಿದ್ದಾರೆ, ನಿಮಗೆ ಏನಾದ್ರೂ ಬಂದಿತ್ತು ಅಂದ್ರೆ ಅಪ್ಡೇಟ್ ಆದ್ರೆ ಮಾಡ್ಕೊಳ್ಳಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಡಿಸೋ ಇಂದ ಆದ್ರೆ ಇದೆ. ಡಿಸೋ ವಾಚ್ ಆರ್ ಈ ವಾಚ್ ನ ಈಗಾಗಲೇ ನಮ್ಮ ಇಂಡಿಯಾದಲ್ಲಿ ಆದ್ರೆ ಲಾಂಚ್ ಮಾಡಿದ್ರು, ಫಸ್ಟ್ ಸೆಲ್ ಗೂ ಕೂಡ ತಂದಿದ್ರು. ಸೊ ಫಸ್ಟ್ ಸೆಲ್ ಅಲ್ಲಿ ತುಂಬಾ ಜನ ಈ ಒಂದು ವಾಚ್ ನ ಪರ್ಚೇಸ್ ಆದ್ರೆ ಮಾಡಿದ್ರು, ಯಾಕೆಂದ್ರೆ ತುಂಬಾ ಸ್ಟೈಲಿಶ್ ಆಗಿ ಈ ಒಂದು ವಾಚ್ ನ ಡಿಸೈನ್ ಆದ್ರೆ ಮಾಡಿದ್ರು. ಸೊ ತಗೊಂಡಿದ್ದಾದ್ಮೇಲೆ ತುಂಬಾ ಜನ ತುಂಬಾ ಪ್ರಾಬ್ಲಮ್ಸ್ ಆದ್ರೆ ಫೇಸ್ ಮಾಡಿದ್ರು. ಆಮೇಲೆ ಡಿಸೋ ಕಂಪ್ನಿಯವರು ಈ ವಾಚ್ ನ ಸೇಲ್ ಮಾಡೋದನ್ನೇ ನಿಲ್ಲಿಸ್ಬಿಟ್ರು ಒಂದ್ ಸ್ವಲ್ಪ ದಿವಸ. ಇವಾಗ ಮತ್ತೆ ಸೇಲ್ ಗಾದ್ರೆ ತರ್ತಿದ್ದಾರೆ. March 16 ಫ್ಲಿಪ್ಕಾರ್ಟ್ ಅಲ್ಲಿ ಸೇಲ್ ಗಾದ್ರೆ ತರ್ತಿದ್ದಾರೆ. ಲಿಮಿಟೆಡ್ ಸ್ಟಾಕ್ಸ್ ಅಂತ ಹೇಳ್ಬಿಟ್ಟಾದ್ರೆ ಮೆನ್ಷನ್ ಮಾಡಿದ್ದಾರೆ. ಇನ್ನ ಪ್ರೈಸ್ ನೋಡ್ಕೊಂಡ್ರೆ 3599 ಆದ್ರೆ ಇಟ್ಟಿದ್ದಾರೆ, ಹತ್ತತ್ರ 3.5 ವರ್ಷ ಅಂತ ಹೇಳ್ಬೋದು. ಸೊ ಇವಾಗ ನಿಮಗೆಲ್ಲ ಡೌಟ್ ಬರ್ಬೋದು, ಅವಾಗ ತುಂಬಾ ಬಗ್ಸ್ ಇತ್ತಲ್ಲ, ಇವಾಗ ಈ ವಾಚ್ ನ ತಗೋಬೋದಾ ಅಂತ ಹೇಳ್ಬಿಟ್ಟು. ಸೊ ಡಿಸೋ ಕಂಪ್ನಿಯವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಏನೇನೆಲ್ಲ ಬಗ್ಸ್ ಇತ್ತು, ಏನೇನೆಲ್ಲ ಪ್ರಾಬ್ಲಮ್ಸ್ ಇತ್ತು, ಎಲ್ಲಾನು ಕೂಡ ನಾವು ಕ್ಲಿಯರ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಡಿಸೋ ಕಂಪ್ನಿಯವ್ರು ಆದ್ರೆ ಹೇಳ್ತಿದ್ದಾರೆ. ಈಗಾಗಲೇ ಈ ವಾಚ್ ನ ತಗೊಂಡಿದ್ದಾರೆ
ಬಗ್ಸ್ ಫಿಕ್ಸ್ ಆದ್ರೆ ಆಗುತ್ತೆ. ಯಾರಾದ್ರೂ 3 ವರ್ಷದೊಳಗೆ ಒಳ್ಳೆ ವಾಚ್ ನೋಡ್ತಾ ಇದ್ರೆ ಆರಾಮಾಗಿ ಡಿಜೋ ವಾಚ್ 6 ಆದ್ರೆ ತಗೊಳ್ಳಿ, ತುಂಬಾನೇ ಚೆನ್ನಾಗಿದೆ. ಇಷ್ಟೇ ಗೈಸ್, ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗೈಸ್.